नमस्कार श्री बसव टीवी समस्त वीक्षकरी इंदी आरोग्य आध्यात्म कार्यक्रम के स्वागत वीक्षकरे इंदीन कार्यक्रम जीवन शैलिया बगे मतनाड़े अंत अंतर्राष्ट्रीय ख्यात चिकित्सक ओम सेवा केंद्र संस्थापक अध्यक्ष डॉक्टर कृष्णा गुरुजी नम स्टुडियोदे बनी कार्यक्रम के बरमाकोण गुरुजी कार्यक्रम के स्वागत नमस्कार ಗುರುಜಿ ಹಿಂದಿನ ಕಂತಿನಲ್ಲಿ ನೀವು ದರ್ಬೆ ಬಗ್ಗೆ ಮಾತಾಡ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟ ಮತ್ತೊಬ್ಬ ವ್ಯಕ್ತಿ ನಿಮಗೆ ಅದಕ್ಕೆ ದರ್ಬೆಗೆ ವಿಚಾರವಾಗಿ ಮತ್ತೊಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾ ಇದ್ದಾರೆ ಶ್ರೀ ವೆಂಕಟೇಶ್ ಅಂತ ಆಂಧ್ರಹಳ್ಳಿಯಿಂದ 48 ವರ್ಷದ ಯುವಕ ನೀವು ಗುರುಜಿ ಅವರೇ ನೀವು ಹಿಂದಿನ ಕಂತಿನಲ್ಲಿ ದರ್ಬೆ ಬಗ್ಗೆ ಮಾತಾಡ್ತಾ ಇದ್ರಿ ಬಹಳ ಉಚಿತ ಅನಿಸ್ತು ನೀವು ಕೊಡ್ತಾ ಇದ್ದಂತ ಉತ್ತರಗಳು ನಮಗೆ ಹಾಗೆ ಅದರ ಬಗ್ಗೆ ಇನ್ನೊಂದೆರಡು ವಿಚಾರಗಳನ್ನ ತಿಳಿದುಕೊಳ್ಳೋ ಬಯಕೆ ಆಗಿದೆ ದರ್ಬೆ ಆಧ್ಯಾತ್ಮಿಕವಾಗಿ ಎಷ್ಟರ ಮಟ್ಟಿಗೆ ಪವಿತ್ರವಾಗಿದೆ ಮತ್ತೆ ನೀವು ಶುಭ ಸಂದರ್ಭದಲ್ಲಿ ಮತ್ತೆ ಅಶುಭ ಸಂದರ್ಭಗಳಲ್ಲಿ ದರ್ಬೆಯನ್ನು ಬಳಸ್ತೀರಾ ಹಾಗಾಗಿ ಆ ದರ್ಬೆಯನ್ನು ಬಳಸುವಾಗ ಅದನ್ನು ತೆಗೆದೂ ಕೂಡ ನೀವು ತೀರ್ಥವನ್ನು ತಗೊಳ್ಬೇಕು ಅಂತ ಅಂದಾಗ ದರ್ಬೆ ತೆಗೆದು ತಗೋ ಅಂತ ಹೇಳ್ತೀರಾ ಯಾಕೆ ಹಾಗೆ ಅದರಿಂದ ಆಗೋ ಅನುಕೂಲ ಏನು ಅನಾನುಕೂಲ ಏನು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಒಳ್ಳೆಯ ವಿಚಾರ ಈ ಹಿಂದೆ ನಾವು ಇದರ ಬಗ್ಗೆ ಮಾತಾಡ್ತಾ ತಿಳಿಸಿದ ಹಾಗೆ ದರ್ಬೆ ಶೇಕಡಾ 60-65% ಎಕ್ಸ್ರೇಗೆ ಸಂಬಂಧಪಟ್ಟಂತಹ ರೇಡಿಯೇಷನ್ಸ್ಗಳನ್ನೇ ತಡೆಹಿಡಿಯುವಷ್ಟು ಪ್ರಭಾವಶಾಲಿ ಅಸ್ತ್ರ ಅಂತಾದಾಗ ಕೇವಲ ಆಹಾರ ಧಾನ್ಯಗಳಿಂದ ನೀರಿನಿಂದ ಅಥವಾ ಆಹಾರ ಧಾನ್ಯ ನೀರಿಗೆ ಬರುವಂತಹ ಸಣ್ಣ ಪುಟ್ಟ ಋಣಾತ್ಮಕ ಶಕ್ತಿಗಳನ್ನು ತಡೆಯೋಕ್ಕಾಗಲ್ವೇ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಗ್ರಹಣಾದಿ ಕಾಲಗಳಲ್ಲಿ ದರ್ಬೆಯನ್ನು ಬಳಸ್ತಕ್ಕಂಥದ್ದು ಮುಂಚಿನಿಂದ ಬಂದಿರತಕ್ಕಂಥ ಒಂದು ವೈಜ್ಞಾನಿಕ ಪದ್ಧತಿ ಇದನ್ನೇ ಆಧಾರವಾಗಿಟ್ಟುಕೊಂಡು ಶುಭ ಅಶುಭಗಳಲ್ಲಿ ಪೂಜೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥದ್ದು ಬಲಗೈನಲ್ಲಿ ಮಾಡುವುದರಿಂದ ಬಲಗೈ ಅನಾಮಿಕ ಅಂದರೆ ಉಂಗುರದ ಬೆರಳಿಗೆ ದರ್ಬೆಯನ್ನು ಧರಿಸುವಂತಹ ಒಂದು ಸಂಪ್ರದಾಯವನ್ನು ಹಿಂದಿನಿಂದ ಮಾಡ್ಕೊಂಬಂದಿದ್ದಾರೆ ಈ ಬೆರಳು ನರಗಳಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುತ್ತೆ ಒತ್ತಡ ಚಿಕಿತ್ಸಾ ವಿಧಾನದಲ್ಲಿ ಅಕ್ಯುಪಂಚರ್ ಚಿಕಿತ್ಸಾ ವಿಧಾನದಲ್ಲಿ ಇದನ್ನು ಸಾಕಷ್ಟು ನಾವು ಅಭ್ಯಾಸ ಮಾಡ್ತೇವೆ ಆ ನರಗಳನ್ನು ಸಂಬಂಧಪಟ್ಟಿದ್ದು ಈ ಒಂದು ಅನಾಮಿಕ ಬೆರಳಿನಲ್ಲಿ ಇರೋದ್ರಿಂದ ಮನುಷ್ಯನನ್ನು ನರಮನುಷ್ಯ ಅಂತ ಹೇಳಿ ಕರೆಯೋದ್ರಿಂದ ಇದನ್ನು ಉಂಗುರದ ಬೆರಳು ಅಂತ ಸಹ ನಾವು ಗುರುತಿಸಿ ಈ ಒಂದು ನರಮನುಷ್ಯನಿಗೆ ಸಂಬಂಧಪಟ್ಟಂತಹ ಪ್ರತಿನಿಧಿಗೆ ಉಂಗುರವನ್ನು ತೊಡಿಸುವಂತಹ ಒಂದು ವಾಡಿಕೆ ಹಾಗೆ ನೀವು ಮುದ್ರಾ ವಿಜ್ಞಾನದ ಬಗ್ಗೆ ಮಾತಾಡುವಾಗ ಇದನ್ನ ಭೂಮಿ ತತ್ವವನ್ನು ಕೂಡ ಹೊಂದಿದೆ ಅಂತ ಹೇಳ್ತಾ ಇದ್ರಿ ಭೂಮಿ ತತ್ವವನ್ನು ಹೊಂದಿದೆ ಮತ್ತೆ ಭೂಮಿಯಷ್ಟೇ ಸದೃಢವಾಗಿ ಜೀವನವನ್ನು ಮಾಡುವಂತಹ ಇದಕ್ಕೆ ಒಂದು ಕಾಣಿಕೆ ಗಿಫ್ಟು ಅಥವಾ ಒಂದು ಗೌರವ ಸೂಚ ಅಥವಾ ಆ ಒಂದು ಶಕ್ತಿಯನ್ನು ಗುರುತಿಸುವಂತಹ ಒಂದು ಪ್ರಕ್ರಿಯೆ ಇತ್ಯಾದಿ ಹಲವಾರು ಹಿನ್ನೆಲೆಯ ವೈಜ್ಞಾನಿಕತೆಯಲ್ಲಿ ಅನಾಮಿಕಕ್ಕೆ ಅಷ್ಟೊಂದು ಶ್ರೇಷ್ಠತೆಯನ್ನು ಕೊಟ್ಟು ಆ ಒಂದು ಬೆರಳಿಗೆ ದರ್ಭೆಯನ್ನು ಪವಿತ್ರ ಅನ್ನುವ ಹೆಸರಿನಲ್ಲಿ ಉಂಗುರದಂತೆ ತಯಾರು ಮಾಡಿ ಧರಿಸಿಕೊಂಡರೆ ಇಡೀ ನರವ್ಯೂಹಕ್ಕೆ ಋಣಾತ್ಮಕ ಶಕ್ತಿಯನ್ನು ತಡೆಗಟ್ಟುವಂತಹ ವೈಜ್ಞಾನಿಕ ಹಿನ್ನೆಲೆಯನ್ನು ಅದು ಹೊಂದುತ್ತೆ ಅದು ಆ ಇಡೀ ದೇಹದ ಪ್ರಭಾವಲಯ ಮಟ್ಟದಲ್ಲಿ ಆ ದರ್ಬೆ ಕೆಲಸವನ್ನು ಮಾಡುತ್ತೆ ಅಂತಹ ದರ್ಬೆಯನ್ನು ಪವಿತ್ರ ಅನ್ನುವಂಥ ಹೆಸರಿನಲ್ಲಿ ಅನಾಮಿಕಕ್ಕೆ ತೊಟ್ಟುಕೊಂಡು ನೀವು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದರೆ ಅಲ್ಲಿ ಆಗುವಂತಹ ಎಲ್ಲ ವಿಚಾರಗಳು ದರ್ಬೆಯ ರಕ್ಷಾ ಕವಚದ ಅಡಿಯಲ್ಲಿ ನಡೆಯುವುದರಿಂದ ಯಾವುದೇ ಋಣಾತ್ಮಕ ರೇಡಿಯೇಷನ್ಸ್ ಇಲ್ಲದೆ ನಿಮ್ಮ ಆ ಒಂದು ಸಂಕಲ್ಪ ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯುತ್ತೆ ಯಾವುದೇ ತೊಂದರೆ ತಾಪತ್ರಯಗಳು ಆಗುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ ದರ್ಬೆಯನ್ನು ಅನಾಮಿಕಕ್ಕೆ ಧರಿಸ್ತಕ್ಕಂಥದ್ದು ಇದು ಒಂದು ಇತರ ಹಲವಾರು ಬೇರೆ ಬೇರೆ ಕಾರಣಗಳು ಸಹ ಇದೆ ನಿಮ್ಮ ಮತ್ತೊಂದು ಉಪಪ್ರಶ್ನೆ ತೀರ್ಥಾದಿಗಳನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ಕೈಯನ್ನು ತೊಳೆಯುವಂತಹ ಸಂದರ್ಭದಲ್ಲಿ ಆ ದರ್ಬೆಯನ್ನು ತೆಗೆದು ಇಟ್ಟುಕೊಂಡು ಮತ್ತೆ ಧರಿಸ್ತೀರಾ ಯಾಕೆ ಅಂದರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಆ ಒಂದು ದರ್ಬೆಗೆ ಅಂತಹ ಉನ್ನತವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನವನ್ನು ಕೊಟ್ಟಾಗ ತೀರ್ಥವನ್ನು ಕುಡಿಯುವಂತಹ ಸಂದರ್ಭದಲ್ಲಿ ಅದು ಎಂಜಲಾಗುತ್ತೆ ಎಂದು ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಒಂದು ಪಾವಿತ್ರತೆಯನ್ನು ಕಾಪಾಡೋದಕ್ಕೋಸ್ಕರವಾಗಿ ಆ ಪವಿತ್ರವನ್ನು ತೆಗೆದು ಪಕ್ಕದಲ್ಲಿರಿಸಿ ಆ ನಂತರ ಅದನ್ನು
ಮತ್ತೆ ಶುಚಿರ್ಭೂತರಾದ ನಂತರ ಧರಿಸ್ತಕ್ಕಂಥದ್ದು ಒಂದು ವಾಡಿಕೆ ಅಷ್ಟೇ ಬಿಟ್ಟು ಮತ್ತೇನು ವಿಶೇಷವಿಲ್ಲ. ಹಾಗಾಗಿ ಆ ಒಂದು ಪೂಜಾ ಕೈಂಕರ್ಯಗಳಲ್ಲಿ ದರ್ಬೆಯನ್ನು ಉಪಯೋಗಿಸ್ತಾರೆ. ಗುರುಜಿ, ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಯ್ತು. ವಿನ್ಸೆಂಟ್ ಅಂತ 32 ವರ್ಷದವರು ಬರಿತಾ ಇದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಅವರು ಯೂಟ್ಯೂಬ್ನಲ್ಲಿ ಬಹಳಷ್ಟು ಸಲ ನೋಡಿದ್ದಾರಂತೆ. ಹಾಗೆ ಅವ್ರದ್ದು ಒಂದು ಕೂಡ ಪ್ರಶ್ನೆ ಇದೆ. ಬಹುಶಃ ಈ ಪ್ರಶ್ನೆಗೆ ನೀವು ಮುಂಚೆನೇ ಉತ್ತರಿಸಿದಿರೋ ಏನೋ ಗೊತ್ತಿಲ್ಲ, ಆದರೂ ಕೂಡ ದಯವಿಟ್ಟು ನನಗೆ ಮತ್ತೆ ಇದಕ್ಕೆ ಉತ್ತರ ಕೊಡಿ ಅಂತ ಅವರು ಅನುಮಾನಾಸ್ಪದವಾಗಿ ಬರಿತಾ ಇದ್ದಾರೆ. ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಯಾಕೆ? ಹಾಗೆ ಶುಭ ಸಂದರ್ಭಗಳಲ್ಲಿ ಗಂಡು ಹೆಣ್ಣಿಗೆ ಆರತಿ ಬೆಳಗೋದು ಅಥವಾ ಹೆಣ್ಣು ಒಬ್ಬರಿಗೆ ಆರತಿ ಬೆಳಗೋದು, ಈ ಥರ ಎಲ್ಲ ನಿಮ್ಮಲ್ಲಿ ಸಾಕಷ್ಟು ಇದೆ, ಸಂಪ್ರದಾಯಗಳಿದೆ ಅಲ್ಲ, ಯಾಕೆ? ಅದರಿಂದ ಏನು ಅನುಕೂಲ ಇದೆ? ಆ ಥರ ಮಾಡದೇ ಇದ್ದರೆ ಅನಾನುಕೂಲ ಏನು? ದಯವಿಟ್ಟು ತಿಳಿಸ್ಕೊಡಿ ಅಂತ ಬರಿತಾ ಇದ್ದಾರೆ. ಮಾಡದೇ ಇದ್ದರೆ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ಮಾಡದೇ ಇದ್ದರೆ ಅನಾನುಕೂಲ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಹಲವಾರು ಶಾಸ್ತ್ರಗಳನ್ನು ಸಂಪ್ರದಾಯಗಳನ್ನು ನಮ್ಮ ಪೂರ್ವಜರು ಅಳವಡಿಸ್ಕೊಳ್ತಾ ಬರ್ತಾ ಇದ್ರು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋದು ಒಳ್ಳೆಯದು. ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾತಾಡ್ತಾ ಇದ್ರಿ. ಚಿಕ್ಕ ವಿಚಾರದಿಂದ ತಗೊಳ್ಳೋದಾದರೆ, ಒಂದು ಮಗು ಹುಟ್ಟಿತು ಅಂತಂದರೆ ಆ ಮಗುವಿಗೆ ಹಣೆ ಮೇಲೆ ಕೆನ್ನೆ ಮೇಲೆ ಆ ಮಗುಗೆ ತುಂಬ ಚೆನ್ನಾಗಿ ಕಾಣುವಂತೆ ಎಲ್ಲರ ದೃಷ್ಟಿಗೂ ಕಾಣುವಂತೆ ಒಂದು ಕಪ್ಪು ಬಟ್ಟನ್ನು ಇಡ್ತಾರೆ. ಯಾಕೆಂದರೆ ಆ ಮಗುವಿನ ಅಂದ ಚೆಂದ ಲಾಲನೆ ಪಾಲೆಗಳನ್ನು ನೋಡಲು ಬರುವಂತಹ ಬಂಧು ಮಿತ್ರರು, ನೆರೆಹೊರೆಯವರು, ಹಿತೈಷಿಗಳು, ಶತ್ರುಗಳು ಯಾರೇ ಇರಲಿ, ಅವರ ದೃಷ್ಟಿ ಆ ಒಂದು ಮಗುವಿನ ಪ್ರಭಾವಲಯ ಇನ್ನೂ ಬಲಿತಿರಲ್ಲ, ಋಣಾತ್ಮಕ ಶಕ್ತಿಯನ್ನು ತಡೆಯುವಂತಹ ಸಾಮರ್ಥ್ಯವನ್ನು ಇನ್ನೂ ಹೊಂದಿರಲ್ಲ. ಅಂತಹ ಒಂದು ಎಳೆಯ ಪ್ರಭಾವಲಯಕ್ಕೆ, ಎಳೆಯ ಮಗುವಿನ ಪ್ರಭಾವಲಯಕ್ಕೆ ಯಾವ ವ್ಯಕ್ತಿಯ ದೃಷ್ಟಿಗಳು ನೇರವಾಗಿ ಋಣಾತ್ಮಕತೆಯನ್ನು ಬೀರದಿರಲಿ ಅನ್ನುವಂತಹ ಉದ್ದೇಶದಿಂದ ಆ ಕಪ್ಪನ್ನು ಇಟ್ಟಾಗ ನೋಡುವವರ ದೃಷ್ಟಿ ಪ್ರಪ್ರಥಮವಾಗಿ ಆ ಒಂದು ಕಪ್ಪು ಚಿಕ್ಕೆಯ ಮೇಲೆ ಹೋಗುತ್ತೆ. ಆ ಕಪ್ಪು ಚಿಕ್ಕೆಯನ್ನು ನೋಡಿದ ನಂತರ ಆಮೇಲೆ ಮಗುವನ್ನು ನೋಡ್ತಾರೆ ಅವರು. ಕಪ್ಪು ಬಣ್ಣದ ಶಕ್ತಿಯಷ್ಟು, ಏನು ಬಂದರೂ ಅದನ್ನು ಹೀರ್ಕೊಂಡು ಇಟ್ಕೊಂಡ್ಬಿಡುತ್ತೆ, ಇಟ್ ವೋಂಟ್ ಗಿವ್ ಇಟ್ ಬ್ಯಾಕ್. ಅರ್ಥ ಆಗ್ತಾ ಇದು ವೈಜ್ಞಾನಿಕ. ಆ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆ ಕಪ್ಪನ್ನು ಆ ಮಗುಗೆ ಇಟ್ಟಾಗ ಅದು ದೃಷ್ಟಿಯಿಂದ ಮುಕ್ತವಾಗುತ್ತೆ ಅಂತಕ್ಕಂಥದ್ದು ಒಂದು. ಒಂದು ವರ್ಷದ ನಂತರ ಅದಕ್ಕೆ ಕುಂಕುಮ, ಅರಿಶಿನ, ಚಂದನ, ವಿಭೂತಿಗಳನ್ನು ಇತ್ಯಾದಿ ಯಾವುದೇ ಒಂದು ನಿಮ್ಮ ಶಾಸ್ತ್ರ ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹ ಒಂದು ವಿಚಾರವನ್ನು ಅಳವಡಿಸ್ತೀರಾ, ಅದನ್ನು ಸಾಮಾನ್ಯವಾಗಿ ಒಂದು ವರ್ಷದ ನಂತರ ಇಡಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ, ಒಂದು ವರ್ಷ ಅಂದರೆ ಅದು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲದ ಜೊತೆಗೆ ಎಲ್ಲ ರೀತಿಯ ಹವಾಮಾನಗಳನ್ನು, ಹಬ್ಬಗಳನ್ನು, ಆಚಾರ ವಿಚಾರಗಳನ್ನು ಒಂದು ಸುತ್ತು ತನ್ನದಾಗಿಸಿಕೊಂಡು ಸಾಕಷ್ಟು ಮಟ್ಟಿಗೆ ಸದೃಢವಾಗಿರುತ್ತೆ. ಮತ್ತು ಬಂದು ಹೋಗೋರು, ಎತ್ತಿ ಆಡೋರು ಇಂಥವರೆಲ್ಲರ ಒಂದು ವರ್ಷದಲ್ಲಿ ಸಾಮಾನ್ಯವಾಗಿ ಬಂದು ಹೋಗಿರ್ತಾರೆ. ಎಲ್ಲ ಥರದಲ್ಲೂ ದೈಹಿಕವಾಗಿ, ಮಾನಸಿಕವಾಗಿ ಆ ಮಗು ಒಂದು ಸೀಸನಿಂಗ್ ಆಗಿರುತ್ತೆ. ಅದಾದ ನಂತರ ಹೊಸ ಹೊಸ ಪ್ರಯೋಗಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ದೈಹಿಕವಾಗಿ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾಗಿ ಅದನ್ನು ಒಂದು ವರ್ಷದ ನಂತರ ಶುರು ಮಾಡ್ತಾರೆ. ಈಗ ನೀವು ಕೇಳಿದಂತಹ ವಿಚಾರ ದೃಷ್ಟಿ ತೆಗೆದ್ರ ಬಗ್ಗೆ, ಮತ್ತು ಆರತಿ ಎತ್ತಿ ಶುಭ ಸಮಾರಂಭಗಳಲ್ಲಿ ಗಂಡು ಹೆಣ್ಣಿಗೆ ಆಗಲಿ ಅಥವಾ ಹೆಣ್ಣುಮಕ್ಕಳಿಗೆ ಆರತಿ ಮಾಡುವಂಥ ಸಂದರ್ಭದಲ್ಲಿ ಆಗಲಿ ತೆಗೆದು ಯಾವುದೇ ಒಂದು ಸಮಾರಂಭ, ಈಗ ಮದುವೆ ಸಮಾರಂಭ ಅಂದರೆ ಆ ಮದುವೆಗೆ ಎಷ್ಟು ಜನ ಬರ್ತಾರೆ ಅಂತಕ್ಕಂಥದಕ್ಕಿಂತ ಮುಖ್ಯವಾಗಿ ಆ ಮದುವೆಯ ಆಕರ್ಷಕ ವ್ಯಕ್ತಿಗಳು ಯಾರು? ಮಧುಮಕ್ಕಳು, ವಧುವರರು. ಅವರನ್ನು ನೀವು ವೇದಿಕೆ ಮೇಲೆ ನಿಲ್ಲಿಸಿದಾಗ ಅಲ್ಲಿ ಬರತಕ್ಕಂತಹ ನೂರಾರು ಸಾವಿರಾರು ಮಂದಿಯ ದೃಷ್ಟಿ ಸಂಪೂರ್ಣವಾಗಿ ವಧುವರರ ಮೇಲೆ ಖಂಡಿತ ಬಂದೇ ಬರುತ್ತೆ ಅಲ್ವಾ? ಆ ದೃಷ್ಟಿಯಲ್ಲಿ ಇರತಕ್ಕಂಥ ಋಣಾತ್ಮಕತೆ ಮತ್ತು ಧನಾತ್ಮಕತೆ ಎಲ್ಲವನ್ನು ಅವರ ಒಂದು ಪ್ರಭಾವಲಯ ತನ್ನ ಕಡೆ ಎಳ್ಕೊಳ್ತಾ ಇರತಕ್ಕಂಥದ್ದು ಸಹಜ. ಹಾಗೆ ಎಳೆದುಕೊಂಡಂತಹ ಶಕ್ತಿಯಲ್ಲಿಯ ಋಣಾತ್ಮಕತೆಯನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಕೆಂಪು ನೀರಿನ ಓಕಳಿಯಿಂದಲೋ ಅಥವಾ ಆರತಿಯಿಂದಲೋ, ಆರತಿಯಲ್ಲಿ ನೀವೇನನ್ನು ಉಪಯೋಗಿಸ್ತೀರಾ? ಬೆಂಕಿಯನ್ನು ಉಪಯೋಗಿಸ್ತೀರಾ. ಬೆಂಕಿಗೆ ಏನಿದೆ ಗುಣ? ಸುಡುವಂತಕ್ಕದ್ದು, ಅದು ಅದರ ಧರ್ಮ. ಬೆಂಕಿಯ ಧರ್ಮ ಸುಡ್ತಕ್ಕಂಥದ್ದು. ಅದಕ್ಕೆ ಯಾವುದು ಒಳ್ಳೆಯದು ಕೆಟ್ಟದು ಏನೂ ಗೊತ್ತಾಗಲ್ಲ. ಪ್ರಭಾವಲಯದಲ್ಲಿರ್ತಕ್ಕಂಥ ಎಲ್ಲ ಋಣಾತ್ಮಕತೆಯನ್ನು ಸುಟ್ಕೊಂಡ್ಬಂದ್ಬಿಡುತ್ತೆ. ಒಂದು ಸಾರಿ ಋಣಾತ್ಮಕತೆಯಿಂದ ಆ ಪ್ರಭಾವಲಯ ಮುಕ್ತರಾದರೆ ತಾನಾಗೆ ವಾಪಸ್ ಉಳ್ಕೊಳ್ತಕ್ಕಂಥದ್ದು ಬರೀ ಧನಾತ್ಮಕ ಶಕ್ತಿ.
ಹಾಗಾಗಿ ಆರತಿಯನ್ನು ಮಾಡ್ತಾರೆ. ಈ ಕೆಂಪು ಬಣ್ಣದ ನೀರಿನಲ್ಲಿ ನೀವು ಓಕುಳಿ ನೀರಿನಲ್ಲಿ ಆರತಿಯನ್ನು ಮಾಡತಕ್ಕಂಥದ್ದು, ಆ ಕೆಂಪು ಬಣ್ಣವೂ ಸಹ ಬೇಡದೇ ಇರತಕ್ಕಂಥ ಋಣಾತ್ಮಕತೆಯನ್ನ ತನ್ನ ಕಡೆಗೆ ಎಳ್ಕೊಂಡು ಆ ಶಕ್ತಿಯನ್ನು ಎಳೆದು ಹಾಕ್ಬಿಡುತ್ತೆ. ಅದನ್ನು ನೀವು ತಗೊಂಡೋಗಿ ಹೊರಗಡೆ ಹಾಕಿದಾಗ ಆ ಒಂದು ಶಕ್ತಿಯನ್ನು ಪ್ರಭಾವಲೆಯಿಂದ ತೆಗೆದು ಭೂಸ್ಪರ್ಶ ಮಾಡಿದರೆ, ಗ್ರೌಂಡಿಂಗ್ ಮಾಡ್ತಾ ಇದ್ದೀರಾ ಮನೆಗಳಿಗೆಲ್ಲ ಅರ್ಥಿಂಗ್ ಮಾಡ್ತೀವಲ್ಲ, ಆ ರೀತಿಯಾಗಿ ಆ ಒಂದು ಋಣಾತ್ಮಕತೆಯನ್ನು ನೀವು ಗ್ರೌಂಡ್ ಮಾಡ್ತಾ ಇದ್ದೀರಾ. ಆಗ ಅವರು ಮತ್ತೆ ಆ ಒಂದು ಋಣಾತ್ಮಕ ಶಕ್ತಿಯಿಂದ ಮುಕ್ತರಾಗ್ತಾರೆ ಅಂತಕ್ಕಂಥ ಒಂದು ಉದ್ದೇಶ. ಅದೇ ರೀತಿಯಾಗಿ ದೃಷ್ಟಿಯನ್ನು ತೆಗೆಯೋದಕ್ಕೆ ಉಪ್ಪನ್ನು ಸಹ ಉಪಯೋಗಿಸ್ತಾರೆ. ನಾನು ಈ ಹಿಂದೆ ಹೇಳಿದ್ದೆ, ಆ ಉಪ್ಪು ಸಹ ಋಣಾತ್ಮಕತೆಯನ್ನು ಎಳೆದು ಪ್ರಭಾವಲಯದಿಂದ ಋಣಾತ್ಮಕತೆಯಿಂದ ಮುಕ್ತಗೊಳಿಸುತ್ತೆ. ಅದನ್ನು ಸಾಮಾನ್ಯವಾಗಿ ಏನು ಮಾಡ್ತೀರಾ, ಆ ಒಂದು ಕಲ್ಲುಪ್ಪಲ್ಲಿ ನೀವು ಹಲವಾರು ಬಾರಿ ನೀವಳಿಸ್ಬಿಟ್ಟು ಆಮೇಲೆ ಅದನ್ನು ನೀರಿಗೆ ಹಾಕ್ಬಿಟ್ಟು ಕೈ ತೊಳ್ಕೋತೀರ. ಇದು ಸಾಮಾನ್ಯವಾಗಿ ಮಾಡುವಂಥ ಪದ್ಧತಿ. ಅದಾದ ನಂತರ ಆ ಉಪ್ಪಿನ ನೀರೇನು ಮಾಡ್ತಾರೆ, ಚೆಲ್ತಾರೆ, ಚರಂಡಿಲಿ ಸುರಿತಾರೆ, ಪಾತ್ರೆ ತೊಳೆದಿಡ್ತಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೇಳ್ಬೋದು, ಹಾಗಾದರೆ ನಿಜವಾಗಲೂ ಆ ರೀತಿಯಾಗಿ ದೃಷ್ಟಿ ಆಗುತ್ತಾ? ನಮಗೆ ಈಗ ಪ್ರೂಫ್ಗಳು ಬೇಕು ಜನಕ್ಕೆ, ಇದು ವೈಜ್ಞಾನಿಕವಾಗಿ ಹೀಗೆ ಹೇಳಿದ್ರೆ ಮಾತ್ರ ಅದನ್ನು ಒಪ್ಪೋದು, ಇಲ್ಲ ಅಂದ್ರೆ ಇಲ್ಲ. ಇದನ್ನು ಹೇಳಬೇಕಾದ್ರೂ ಯಾರು ಹೇಳಬೇಕು, ಅಮೇರಿಕಾದವ್ರು ಹೇಳಬೇಕು, ಇಂಡಿಯಾದವ್ರು ಹೇಳಿದ್ರೆ ನಂಬಲ್ಲ. ನೋಡಿ, ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಒಂದು ಇದು ನಿಜವಾಗ್ಲೂ ಹಾಸ್ಯಾಸ್ಪದ ಮತ್ತು ದುಃಖ ಪಡುವಂಥ ವಿಚಾರ. 2-3 ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗು ವೈರಲ್ ಆಗ್ತಾ ಇದೆ. ಅಮೇರಿಕಾದಲ್ಲಿರ್ತಕ್ಕಂಥ ಯಾರೋ ಪುಣ್ಯಾತ್ಮರು ಇದನ್ನು ಒಂದು ಏನೋ ಕಂಡುಹಿಡಿದು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಏನು ಹಿಂಗೆ ಕಿವಿ ಇಟ್ಕೊಂಡು ಉಟ್ಬಾಯ್ಸ್ ಹೊಡಿಬೇಕಂತೆ, ದಿನಕ್ಕೆ 20 ಉಟ್ಬಾಯ್ಸನ್ನು ಈ ಥರ ಹೊಡೆದ್ರೆ ನರ್ವಸ್ ಸಿಸ್ಟಮು, ಪೀನಿಯಲ್ ಗ್ಲ್ಯಾಂಡ್ ಆ್ಯಂಡ್ ಪಿಟಿಟರಿ ಗ್ಲ್ಯಾಂಡ್ ನರ್ವ್ಸ್ ವಿಲ್ ಆಕ್ಟಿವೇಟ್ ಅಂತ. ನೋಡಿದ ತಕ್ಷಣ ನನಗೆ ತುಂಬ ನಗು ಬಂತು. ನಮಗೆ ಪ್ರೈಮರಿ ಶಾಲೆಗಳಲ್ಲಿ ಪ್ರತಿದಿನ ಈ ಪನಿಷ್ಮೆಂಟ್ ಆಗ್ತಾ ಇತ್ತು, ಮೇಷ್ಟ್ರ ಸಂತೋಷಕ್ಕೂ ಅಥವಾ ನಾವೇ ಎಷ್ಟು ತರಲೆಗಳಾಗಿದ್ವು ಅಥವಾ ಅದರಲ್ಲಿ ಏನೋ ಒಂಥರ ಮಜಾ ಇರ್ತಾ ಇತ್ತು. ಆ ಒಂದು ಯಾವುದಕ್ಕಾದ್ರೂ ಆಗಲಿ ಕಾರಣ ಏನಾದ್ರು ಇರಲಿ, ಸೊ ಹಿಂಗೆ ಕಿವಿ ಇಟ್ಕೊಂಡು ಉಟ್ಬಾಯ್ಸ್ ಹೊಡೆಯೋ ಕಿವಿ ಇಟ್ಕೊಂಡು ಅನ್ನೋರು. ನಾವು ಕೂತು ಎದ್ದು ಮಾಡಿದ್ರೆ ನಮಗೂ ಒಂಥರ ಚೆನ್ನಾಗಿ ಎಕ್ಸಸೈಸ್ ಆಗೋದು. ಗುರುಗಳ ಸಿಟ್ಟಿನ ತೀವ್ರತೆ ಎಷ್ಟಿತ್ತು ಅನ್ನೋದ್ರ ಮೇಲೆ 10, 20, 50, 100 ಈ ಅಕೌಂಟ್ಸ್ಗಳು ಡಿಪೆಂಡ್ ಆಗೋದು. ಕಿವಿ ಹಿಂಡೋದು ಸಹ, ಶಾಲೆಗಳಲ್ಲಿ ಕಿವಿ ಹಿಂಡೋದು ಸಹ ಚುರುಕುತನವನ್ನು ಜಾಸ್ತಿ ಮಾಡುತ್ತೆ. ನೋಡಿ, ನೀವು ಒಂದು ಪ್ರಶ್ನೆ ಕೇಳಿದ್ದು ಎಷ್ಟೆಷ್ಟು ಅನುಕೂಲಗಳಿದೆ. ಈಗ ಯಾರಿಗಾದರೂ ಕಾಲು ಜುಮ್ ಹಿಡಿದಿರುತ್ತೆ, ಎಡಗಾಲು ಯಾರಿಗಾದರೂ ಜುಮ್ ಹಿಡಿದಿದ್ರೆ ಬಲಗಡೆ ಕಿವಿಯನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಬಲಗಡೆ ಕಿವಿಯನ್ನು ಚೆನ್ನಾಗಿ ಹಿಂಡ್ಕೊಂಡ್ರೆ ಎಡಗಾಲು ಜುಮ್ ಹಿಡಿದಿದ್ದು ವಾಸಿ ಆಗುತ್ತೆ 1-2 ನಿಮಿಷಗಳಲ್ಲಿ, ಗಂಟೆಗಟ್ಟಲೆ ಬೇಡ. ಅದೇ ಚೆನ್ನಾಗಾಗುತ್ತೆ. ಆ ಕಾಲಿಗೆ ಸಂಬಂಧಪಟ್ಟ ನರವ್ಯೂಹಗಳ ಕೀಲಿ ಇಲ್ಲಿದೆ. ಅದೇ ತರ ಬಲಗಾಲು ಜಮ್ ಹಿಡಿದಿದ್ರೆ ಎಡಗಡೆ ಕಿವಿಯನ್ನ ಚೆನ್ನಾಗಿ ಹಿಂಡ್ಕೋಬೇಕು, ಆಪೋಸಿಟ್ ಸೈಡ್ ಮಾಡ್ತಾ ಹೋಗ್ಬೇಕು ಒಂದು. ಈಗ ಶಾಲೆಗಳಲ್ಲಿ ಕಿವಿ ಹಿಂಡೋ ಪದ್ಧತಿ ಏನಕ್ಕೆ ಬಂತು ಅಂತಂದ್ರೆ, ಯಾವ ವಿದ್ಯಾರ್ಥಿಗಳು ಸೋಮಾರಿಗಳಾಗಿದ್ದರೋ ಅವರಿಗೆ ಕಿವಿಯನ್ನು ಹಿಂಡಿದ್ರೆ ಆ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಅವ್ರು ಚುರುಕಾಗ್ತಾರೆ ಅಂತ. ಇದು ಶಿಕ್ಷೆಗೆ ಶಿಕ್ಷೆಯೂ ಆಯಿತು, ವಿದ್ಯಾರ್ಥಿಗಳಿಗೆ ಒಂದು ಏನೋ ಒಂದು ಶಿಕ್ಷೆ ಇದೆ, ಅದಕ್ಕೆ ನಾನು ಸರಿಯಾಗಬೇಕು ಅಂತಕ್ಕಂಥ ಒಂದು ಮಾನಸಿಕ ಜಾಗೃತಿಯನ್ನು ಮೂಡಿಸಾಯಿತು. ವೈಜ್ಞಾನಿಕವಾಗಿ ಅವರನ್ನು ಚುರುಕುತನವನ್ನು ಜಾಸ್ತಿ ಕೊಟ್ಟಂಗಾಯಿತು, ದೈಹಿಕವಾಗಿ ಒಂದು ಸಣ್ಣ ರೀತಿಯಲ್ಲಿ ಹಿಂಸೆ ಕೊಟ್ಟಂಗಾಯಿತು. ಇಷ್ಟು ಕೆಲಸಗಳನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಿದ್ದು. ಈಗಿನ ಶಿಕ್ಷಣ ಪದ್ಧತಿ ಯಾವ ಥರ ಇದ್ದರೆ, ಮಗುನ ಬೊಯ್ಯೋದಿರಲಿ ಹೊಡೆಯೋದಿರಲಿ ಅವ್ರನ್ನ ನೋಡಿ ದೃಷ್ಟಿಯಲ್ಲಿ ಸಹ ಅವ್ರನ್ನ ಹೆದರ್ಸೋಂಗಿಲ್ಲ. ಅವ್ರು ಹೋಗ್ಬಿಟ್ಟು ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡಿದ್ರೆ, ಅದು ಹೆಚ್ಚಿನ ರೀತಿಯಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂತಹ ಪೇರೆಂಟ್ಸ್ ಬಂದ್ಬಿಟ್ಟು ಡೈರೆಕ್ಟಾಗಿ ಪ್ರಿನ್ಸಿಪಲ್ ಹತ್ರ, ನಾನು 1,00,000 ಡೊನೇಷನ್ ಕೊಟ್ಟಿಲ್ವಾ, ನಮ್ಮ ಮಗುನ ಯಾಕೆ ಅವ್ರು ಆ ಥರ ನೋಡ್ತಾರಂತೆ, ಈ ಥರ ಮಾಡ್ತಾರಂತೆ, ನಿಮ್ಗೆ ಬೇಕಿದ್ರೆ ಇನ್ನೊಂದು 5,000-10,000 ಜಾಸ್ತಿ ತಗೊಳ್ಳಿ ಹಂಗೆ ಅಂತ ರೀತಿಯಲ್ಲಿ ದುಡ್ಡಿನಲ್ಲಿ ಎಲ್ಲದನ್ನು ಅಳಿಯೋಕೆ ಹೋಗ್ತಾ ಇದ್ದಾರೆ ಹೊರತು ಆ ವಿದ್ಯೆಗೆ ಸಿಗುವಂತಹ ಗೌರವ, ಶಿಕ್ಷೆಗೆ ಇರುವಂತಹ ವೈಜ್ಞಾನಿಕ ಹಿನ್ನೆಲೆ, ಅದರ ಹಿಂದೆ ಇರತಕ್ಕಂಥ ಸಂಪ್ರದಾಯಕವಾಗಿ ಏನಕ್ಕೆ ಅದು ಬಂದಿದೆ ಅದನ್ನು ಯಾರು ವಿಶ್ಲೇಷಣೆ ಮಾಡುವಂಥ ವಿಚಾರಗಳನ್ನು ಇಟ್ಕೊಂಡಿಲ್ಲ. ನೋಡಿ, ಆ ಕ್ಲಿಪ್ಪಿಂಗನ್ನು ಇಟ್ಕೊಂಡಾಗ ನಾವು ಅದನ್ನು ನಮ್ಮ ಆಶ್ರಮದಲ್ಲಿ ಯೋಗ ವಿದ್ಯಾರ್ಥಿಗಳಿಗೆ ಹೇಳಿ ಉಟ್ಬಯಸ್ ಹೊಡಿರಪ್ಪ ಅಂದರು. ಇದ್ಯಾಕೆ ಇಷ್ಟು ದಿನ ಆದಮೇಲೆ ಅಂದರು, ಅಮೇರಿಕಾದವ್ರು ಹೇಳಿದ್ದಾರೆ ಉಟ್ಬಯಸ್ ಹೊಡೆದ್ರೆ ಒಳ್ಳೇದಾಗುತ್ತಂತೆ, ಪೀನಿಯಲ್ ಗ್ಲ್ಯಾಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತೆ ಅಂತ. ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ ಆಕ್ಟಿವೇಟ್ ಆಗೋಕ್ಕೆ ಕಿವಿ ಹಿಂಡ್ಕೊಳ್ಳೋದು, ಉಟ್ಬಯಸ್ ಹೊಡೆಯೋದು, ಕಿವಿ ಈ ಥರ ಮಾಡೋದು, ಈ ಥರ ಮಾಡೋದ್ರಲ್ಲಿ ಬಗ್ಗಿಸ್ಬಿಟ್ಟು ಕಾಲು ಸಂಧಿಯಿಂದ ಕೈಯನ್ನು ತೂರಿಸಿ ಕಿವಿ ಹಿಡ್ಕೊಂಡು ಕೂರಿಸ್ತಾ ಇದ್ರು. ಇನ್ನೂ ಸಮಾಧಾನ ಆಗಲಿಲ್ಲ ಗುರುಗಳಿಗೆ ಅಂದರೆ ಆ ಬೆನ್ಮೇಲಿಂದ ಒಬ್ಬ ಕೂರಿಸೋರು. ಈ ಥರದ್ದೆಲ್ಲ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಪ್ರದಾಯ, ಇಷ್ಟೊಂದು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಇವಾಗ ನಾವು ಅದನ್ನು
ವೈರಲ್ ಆಗಿದೆ ಅಮೆರಿಕಾದವ್ರು ಹೇಳಿದ್ರು ಅಂತ ಮಾಡ್ತಾ ಇದ್ದೀವಿ ಅಂತಂದರೆ ಇದನ್ನ ಯಾವ ಥರ ತಗೋಬೇಕು ವೀಕ್ಷಕರಿಗೆ ಬಿಟ್ಟಂಥ ವಿಚಾರ. ಅಂದರೆ ನಾವು ನಮ್ಮತನವನ್ನು ಬಿಟ್ಟು ಇನ್ನೇನೋ ಮಾಡೋಕ್ಕೆ ಹೋದಾಗ ಅಮೇರಿಕಾದವ್ರು ಯೋಗ ಮಾಡಿ ಅಂದರೆ ಮಾಡ್ತೀರಾ, ಅಮೇರಿಕಾದವ್ರು ಪ್ರಾಣಾಯಾಮ ಮಾಡಿ ಅಂದರೆ ಮಾಡ್ತೀರಾ, ಅಮೇರಿಕಾದವ್ರು ಧ್ಯಾನ ಮಾಡಿ ಅಂದರೆ ಮಾಡ್ತೀರಾ. ಈಗ ಯೋಗನೂ ಕೂಡ ಹಾಗೆ ಆಗಿದೆ ಅಲ್ವಾ ಗುರುಜಿ, ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಿದ ಮೇಲೆ ಶೇಕಡಾವಾರು ಯೋಗ ಮಾಡೋರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದೇ ಮುಂಚೆಯಿಂದ ಅಷ್ಟು ನಮ್ಮ ದೇಶದಲ್ಲೇ ಇದ್ರೂ ಕೂಡ ಯಾರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇರಲಿಲ್ಲ. ಅವಾಗ ಅದನ್ನ ಏನಂತ ಇದ್ರು, ಯಾರೋ ಕೆಲ್ಸಕ್ಕೆ ಬಾರದೆ ಇರೋರು, ಋಷಿ ಮುನಿಗಳು ಅಥವಾ ಕಾಯಿಲೆ ಇರೋರು ಅದನ್ನ ಮಾಡಬೇಕು ಅಷ್ಟೇ, ಟೈಮ್ ಪಾಸ್ ಮಾಡಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಇತ್ತು. ಇವಾಗ ಅದರ ಒಂದು ನೈಜವಾದ ಹಿನ್ನೆಲೆ ಗೊತ್ತಾದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಜಾತಿ ಪಂಗಡ ದೇಶ ಪ್ರಾಂತ್ಯಗಳನ್ನ ಮೀರಿ ಸುಮಾರು ಒಂದು 200 ದೇಶಗಳಲ್ಲಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮತ್ತೊಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ವಚನಗಳು ಮಹಾಭಾರತದಲ್ಲಿರ್ತಕ್ಕಂಥ ಗೀತೆಯ ಶ್ಲೋಕಗಳನ್ನು, ನಾನು ಯಾವ ದೇಶ ಮರೆತೆ, ಅದೊಂದು ವೈರಲ್ ಆಗಿತ್ತು ಒಂದು 6-7 ತಿಂಗಳ ಕೆಳಗಡೆ, ಅಂತ್ಯಾಕ್ಷರಿ ಆಡ್ತಾ ಇದ್ದಾರೆ ಮಕ್ಕಳು, ಫಾರಿನ್ ಮಕ್ಕಳು ಭಗವದ್ಗೀತೆಯ ಶ್ಲೋಕಗಳು ವಚನಗಳನ್ನು ಇಟ್ಟುಕೊಂಡು ಅಂತ್ಯಾಕ್ಷರಿ ಆಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಕ್ಕಳಿಗೆ ಅಂತ್ಯಾಕ್ಷರಿ ಆಡಿ ಅಂದರೆ ಅವ್ರು ಬರೀ ಎಲ್ಲ ಹೊಸದ ಸಿನಿಮಾ ಹಾಡುಗಳೇ ಬಾಯಿಗೆ ಬರುತ್ತೆ ಹೊರತು ಯಾವ ವಚನ ಗೀತೆಗಳು ಬಾಯಿನಲ್ಲಿ ಬರಲ್ಲ. ಅಂದರೆ ನಾವು ಏನನ್ನು ನಾವು ಫಾಲೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬೇರೆ ದೇಶದವರು ಏನನ್ನು ಫಾಲೋ ಮಾಡ್ತಾ ಇದ್ದಾರೆ, ಅವರು ನಮ್ಮನ್ನು ಅನುಸರಿಸ್ತಾ ಇದ್ದಾರೆ, ನಾವು ಅವ್ರನ್ನ ಅನುಸರಿಸೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಇನ್ನೊಬ್ರು ಅನುಸರಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ನಮ್ಮಲ್ಲಿ ಏನೋ ಒಂದು ಒಳ್ಳೆಯ ಗುಣ ಇದೆ, ನಮ್ಮ ದೇಶದ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಹಿಂದಿನಿಂದ ಮಾಡ್ಕೊಂಬಂದಿರೋದ್ರಲ್ಲಿ ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಈಗ ದೃಷ್ಟಿ ಹೇಳಿದ್ರಲ್ಲ, ಸಮುದ್ರ ಸ್ನಾನವನ್ನು ಮಾಡಿದಷ್ಟು ಶಕ್ತಿ ಆ ಒಂದು ಉಪ್ಪಿನಲ್ಲಿ ನೀವು ಬಳಸಿದ್ರೆ ಬರುತ್ತೆ. ಸಮುದ್ರವನ್ನು ತಂದು ನಾವಿಲ್ಲಿ ಸ್ನಾನ ಮಾಡೋಕ್ಕೆ ಉಪಯೋಗಿಸೋಕ್ಕಾಗಲ್ಲ ಅಥವಾ ಪ್ರತಿ ಸರಿಯಿಂದ ಸಮುದ್ರಕ್ಕೆ ಹೋಗೋಕ್ಕಾಗಲ್ಲ. ಹಲವಾರು ಜನಕ್ಕೆ ಈ ರೀತಿಯಾಗಿ ದೃಷ್ಟಿಗಳಾಗಬಾರ್ದು, ಪ್ರಭಾವಲಯದಲ್ಲಿ ಒಂದು ಋಣಾತ್ಮಕತೆಯನ್ನು ತಡೆಯುವಂತಹ ಒಂದು ಪೊರೆಯನ್ನು ಏರ್ಪಾಡು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಇಟ್ಟುಕೊಂಡಾಗ ಸಾವಿರಾರು ಜನಕ್ಕೆ ಇದನ್ನು ಅಡ್ವೈಸ್ ಮಾಡಿದ್ದೇವೆ. ಪ್ರತಿದಿನ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನೀವು ಏನು ಸೋಪು ಶಾಂಪುಗಳನ್ನು ಉಪಯೋಗಿಸ್ತೀರೋ ಎಲ್ಲದೂ ಆದ ನಂತರ ಇನ್ನೊಂದು 3-4 ತಂಬಿಗೆ ನೀರಿದೆ ಅಂದಾಗ ಆ ಬಕೀಟಿಗೆ 1-2 ಚಮಚ ಪುಡಿ ಉಪ್ಪನ್ನು ಹಾಕಿ ಮಿಶ್ರಣವನ್ನು ಮಾಡಿ ಆಮೇಲೆ ಅದನ್ನು ಮುಖ ಮೈ ಮೇಲೆ ಸುರ್ಕೊಳ್ಳಿ. ಸುರ್ಕೊಂಡ ನಂತರ ಮತ್ತೆ ತಣ್ಣೀರನ್ನು, ಮತ್ತೆ ಬೇರೆ ಪ್ಲೇನ್ ವಾಟರನ್ನು ಹಾಕ್ಕೊಳ್ಳೋದು ಬೇಡ, ಹಾಗೆ ಬಿಟ್ಬಿಡಿ. ಕೇವಲ 2 ನಿಮಿಷ ಹಾಗೆ ನಿಂತ್ಕೊಳ್ಳಿ, ಮೈ ಮೇಲೆ ಇರ್ತಕ್ಕಂಥ ನೀರೆಲ್ಲ ಕೆಳಗಡೆ ಹೋಗುತ್ತೆ. ಅದಾದ ನಂತರ ಕೈಯನ್ನು ಮೈಯನ್ನು ಹೀಗೆ ಕೊಡುಕೊಳ್ಳಿ, ನೀರಿನ ಹನಿಗಳೇನಿದೆ ಅದು ಹೋಗುತ್ತೆ. ಆನ ಮೇಲೆ ಟವಲನ್ನು ತಗೊಂಡು ಹೀಗೆ ಜಸ್ಟ್ ಅದನ್ನು ಆ ನೀರಿನ ಅಂಶವನ್ನು ಹೋಗಿಸ್ಕೊಳ್ಳಿ, ಉಜ್ಜದ ಬೇಡ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಉಪ್ಪಿನ ಸಣ್ಣ ಲೇಯರು ನಿಮ್ಮ ಪ್ರಭಾವ ವಲಯದಲ್ಲಿ ಆಗತ್ತೆ. ಆ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಕೊತ ಬಂದರೆ ಯಾವುದೇ ರೀತಿಯ ದೃಷ್ಟಿಗಳು ನಿಮ್ಮ ಪ್ರಭಾವ ವಲಯದ ಆ ಒಂದು ಪರದೆಯನ್ನು ಹೊಕ್ಕು ದೇಹದ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾದ ಶಕ್ತಿ ಆ ಒಂದು ಲೇಯರ್ಗಿದೆ. ಜೊತೆಗೆ ದೃಷ್ಟಿಯೂ ಸಹ ಅದೇ ರೀತಿಯಲ್ಲಿ ಆಗುತ್ತೆ. ಬೋತ್ ಆರ್ ಈಕ್ವಲಿ ಸ್ಟ್ರಾಂಗ್ ಅನ್ನೋದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಎಷ್ಟು ಸ್ಟ್ರಾಂಗ್ ಅನ್ನೋದು ನೀವು ಚೆಕ್ ಮಾಡಬೇಕು. ವೈಜ್ಞಾನಿಕವಾಗಿ ಇಲ್ಲಿ ಹೇಳ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಸರಿಗಿದೆಯಾ ತಪ್ಪ ಚೆಕ್ ಮಾಡಬೇಕು ಅಂದರೆ ಒಂದು ಕೆಲಸವನ್ನು ಮಾಡಿ ಅಥವಾ ಮಾಡಬೇಡಿ, ತಿಳ್ಕೊಳ್ಳಿ. ಸುಮ್ಮನೆ ಒಂದು ಜೀವಹಾನಿ ಆದಂಗೆ ಆಗುತ್ತೆ ಒಂದು ಗಿಡದ್ದು. ಉಪ್ಪನ್ನು ನೀವಳಿಸಿರತಕ್ಕಂತಹ ನೀರನ್ನು ನೀವು ಚರಂಡಿಗೆ ಸುರಿದು ಪಾತ್ರೆಯನ್ನು ತೊಳೆದಿಡುವುದರ ಬದಲಾಗಿ ಯಾವುದಾದರೂ ಒಂದು ಗಿಡಕ್ಕೆ ಪ್ರತಿನಿತ್ಯ ಹಾಕ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಅಥವಾ 1-2 ತಿಂಗಳುಗಳಲ್ಲಿ ಆ ಒಂದು ಗಿಡ ಸಂಪೂರ್ಣವಾಗಿ ಸತ್ತು ಹೋಗುತ್ತೆ. ಅಷ್ಟು ವಿಷ ಮನುಷ್ಯನ ದೃಷ್ಟಿ, ಎಲ್ಲರದು, ಅವ್ರದ್ದು ಇವ್ರದ್ದು ನಮ್ಮದು ನಿಮ್ಮದು ಅಂತಲ್ಲ, ಮನುಷ್ಯನ ದೃಷ್ಟಿಯಲ್ಲಿ ಒಳ್ಳೆ, ಅಯ್ಯೋ ಇಷ್ಟು ಚೆನ್ನಾಗಿದ್ದಾರೆ, ಈ ಮಗು ಇಷ್ಟು ಚೆನ್ನಾಗಿದೆ, ಅಯ್ಯೋ ದೊಡ್ಡ ಕಾರ್ ತಗೊಂಬಿಟ್ರು, ಅಯ್ಯೋ ಇಂಥದ್ದಾಗ್ಬಿಟ್ರು ಅಂತಕ್ಕಂಥ ಆ ಒಂದು ಉದ್ಗಾರ, ನಮಗೆ ಇಲ್ಲ ಅನ್ನುವಂತಹ ಒಂದು ಯಾವುದೇ ಒಂದು ಭಾವನೆ, ಕೀಳಿರಿಮೆ ಇತ್ಯಾದಿ ಯಾವ್ದಾರಾಗ್ಬೋದು, ಯಾವುದೇ ರೀತಿಯಂಥ ಒಂದು ಭಾವನೆಗಳನ್ನು ನೀವು ವ್ಯಕ್ತಪಡಿಸಿದರೆ ಅದರಲ್ಲಿ ಇರ್ತಕ್ಕಂತಹ ಋಣಾತ್ಮಕತೆ ಯಾವ ವ್ಯಕ್ತಿಯ ಉದ್ದೇಶವನ್ನು ನೀವು ಮಾಡಿರ್ತಾರೋ ಆ ವ್ಯಕ್ತಿಯ ಪ್ರಭಾವ ವಲಯದಲ್ಲಿ ಹೋಗಿ ತಲುಪುತ್ತೆ. ಪ್ರಭಾವ ವಲಯ ವೀಕ್ ಆಗಿದ್ದರೆ ಪ್ರಭಾವ ವಲಯವನ್ನು ದಾಟಿ ದೈಹಿಕ ಮಟ್ಟದಲ್ಲಿ ಕೆಲಸ ಮಾಡುತ್ತೆ, ಇಲ್ಲಾಂದರೆ ಪ್ರಭಾವ ವಲಯವನ್ನು ಅದು ವೀಕ್ ಮಾಡ್ತಾ ಹೋಗುತ್ತೆ.
ಅಂತಹ ಒಂದು ಉದ್ದೇಶದಿಂದ ಇದನ್ನು ಮಾಡಬೇಕು. ಪ್ರಭಾವ ವಲಯದ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಆ ರೀತಿಯಾಗಿ ಸಮುದ್ರ ಸ್ನಾನ ಅಥವಾ ಉಪ್ಪಿನ ನೀರಿನ ಸ್ನಾನವನ್ನು ಮಾಡತಕ್ಕಂಥ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಇಷ್ಟು ಹಿನ್ನೆಲೆ ದೃಷ್ಟಿಯಲ್ಲಿ ಇರೋದ್ರಿಂದ ಓಕಳಿಯಿಂದ ಅಥವಾ ಮೆಣಸಿನಕಾಯಿಯಿಂದ ಇತ್ಯಾದಿ ಪರಕೆ ಕಡ್ಡಿಯಲ್ಲಿ ಸುಟ್ಟು ಕೂಡ ಬೆಂಕಿ ಹಾಕಿ ಒಂದು ಮೂಲೆಯಲ್ಲಿ ಇರ್ತಾರಲ್ಲ ಹಿರಿಯರು ಆ ಥರ ಅದನ್ನ ಪರಕೆ ಕಡ್ಡಿಯಲ್ಲಿ ಬೆಂಕಿ ಹಾಕಿ ಸುಟ್ಟು ಬಿಟ್ಟು ತೆಗೆದು ಮೂಲೆಯಲ್ಲಿ ಇಡ್ತಾರೆ. ಯಾಕೆ ಮೂಲೆಯಲ್ಲಿ ಇಡ್ತಾರೆ? ಬಿದ್ದೋಗತ್ತೆ ಕಡ್ಡಿ. ಅಷ್ಟೇ, ಇದೊಂದು ಸಾಮಾನ್ಯ ಜ್ಞಾನ. ಕಡ್ಡಿಯನ್ನು ನೀವು ನೇರವಾಗಿ ಒಂದು ಕಡೆಗೆ ಇಟ್ಬಿಟ್ರೆ ಕಡ್ಡಿ ಬಿದ್ದೋಗುತ್ತೆ ಅಂದ್ಬಿಟ್ಟು ಮೂಲೆಯಲ್ಲಿ ಇಡ್ತಾರೆ ಅಷ್ಟೇನೆ. ಮತ್ತೆ ಆ ಕಪ್ಪನ ತಂದು ಮತ್ತೆ ಹಾಗೆ ಹಚ್ಚೋದು ಮಾಡ್ತಾರೆ. ಮತ್ತೆ ಆ ಕಪ್ಪನ ತಂದು ಏನಕ್ಕೆ ಹಚ್ಚೋದು ಅಂದ್ರೆ ಆ ಋಣಾತ್ಮಕತೆಯನ್ನ ತೆಗೆದಿರುವಂತಹ ಸಾಮರ್ಥ್ಯನ ಹೊಂದಿದ್ದ ಬೆಂಕಿಯ ಒಂದು ಪೊಳೆ ಉಳಿಕೆ ಇದು. ಅದನ್ನು ತಗೊಂಬಂದು ಆ ಹಣೆಗಿಡೋದ್ರಿಂದ ಬೇರೆಯವರ ಯಾವುದೇ ಮತ್ತೆ ಮುಂದುವರೆದ ಭಾಗವಾಗಿ ಆದರೂ ದೃಷ್ಟಿ ಬಂದರೆ ಅದು ಆ ಕಪ್ಪಿಗೆ ಹೋಗುತ್ತೆ ಹೊರತು ಪ್ರಭಾವ ವಲಯಕ್ಕೆ ಸೇರಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ರೀತಿ ಮಾಡುದು. ಎಲ್ಲ ಸಂಪ್ರದಾಯನೂ ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ. ಕೆಲವನ್ನ ಹಿರಿಯರು ತಮ್ಮತನವನ್ನು ಎಲ್ಲರೂ ಪಾಲಿಸ್ಲಿ ಅಂತಕ್ಕಂಥ ಉದ್ದೇಶಕ್ಕೆ ಇದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದ್ಬಿಟ್ಟು ಮಾಡ್ಕೊಂಬಂದಿರ್ತಕ್ಕಂಥದ್ದು ಸಾಕಷ್ಟಿದೆ. ಇಲ್ಲಿ ಯಾವ ಥರ ಸಂದರ್ಭಗಳು ಬಂತು ಸಾಂಸಾರಿಕವಾಗಿ ಅಂದರೆ ದೊಡ್ಡವರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಯುವ ಪೀಳಿಗೆ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಅವ್ರು ಏನ್ ಬೈತಾರೋ ಏನ್ ಹೊಡಿತಾರೋ ಯಾಕೆ ಬೇಕು, ದೊಡ್ಡವ್ರು ಹೇಳಿದ್ರು ಮಾಡ್ಬಿಡು ಅಂತಕ್ಕಂಥ ಒಂದು ವಿಚಾರವನ್ನ ಅಥವಾ ಅತಿಯಾದ ವಿಧೇಯತೆಯನ್ನ ಅನುಸರಿಸ್ತಾ ಬಂದಿದ್ರಿಂದ ಅದನ್ನ ಅವ್ರು ಕೇಳಕ್ ಹೋಗ್ಲಿಲ್ಲ. ದೊಡ್ಡವರು ಚಿಕ್ಕವ್ರಿಗೆ ಹೇಳಕ್ ಹೋಗ್ಲಿಲ್ಲ, ಯಾಕೆಂದ್ರೆ ನಾನು ಹೇಳಿದ್ಮೇಲೆ ಅವ್ರು ಮಾಡ್ಬೇಕು, ಅವ್ರಿಗೇನು ಹೇಳೋದು ಅಂತಕ್ಕಂಥದ್ದು. ಇಲ್ಲಿ ಒಂದೊಂದು ತಲೆಮಾರು ಕಳೀತಾ ಕಳೀತಾ ಬಂದ ಹಾಗೆ ಆ ಗ್ಯಾಪ್ ಹೆಂಗಾಗೋಯ್ತು ಅಂದ್ರೆ ಅವ್ರು ಹೇಳ್ತಿದ್ರು ಇವ್ರು ಮಾಡ್ತಿದ್ರು, ಯಾಕೆ ಮಾಡ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ, ಯಾಕೆ ಅಂತ ಅವ್ರು ಹೇಳ್ತಾ ಇರಲಿಲ್ಲ. ಅದಕ್ಕೊಂದು ಸಣ್ಣದಾಗಿರ್ತಕ್ಕಂಥ ಒಂದು ತಮಾಷೆ ವಿಚಾರವನ್ನು ಹೇಳಿ ಈ ಒಂದು ಪ್ರಶ್ನೆಯನ್ನು ಮುಗಿಸೋದಾದ್ರೆ, ಮನೆಯಲ್ಲಿ ಯಾವುದೋ ಒಂದು ವೈದಿಕವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಸಾಕು ಬೆಕ್ಕಿಗೆ ಮನೆಯ ಯಜಮಾನ ಒಂದು ಬುಟ್ಟಿಯನ್ನು ಮುಚ್ಚಿ ಕೆಲಸ ಕಾರ್ಯಗಳನ್ನು ಮಾಡ್ಕೊತಾ ಇದ್ದೀನಿ. ಏಕೆಂದ್ರೆ ಶ್ರದ್ಧಾಭಕ್ತಿಯಿಂದ ಹಿರಿಯರ ಪೂಜೆಯನ್ನು ಮಾಡುವಂತಹ ಸಂದರ್ಭ ಈ ಬೆಕ್ಕು ಮಧ್ಯ ಮಧ್ಯ ಓಡಾಡ್ತಾ ಇದ್ರೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ರು. ಅದನ್ನ ಮಗ ಮೊಮ್ಮಕ್ಕಳು ಎಲ್ಲ ನೋಡ್ತಾ ಇದ್ರು, ಸುಮ್ಮನೆ ಇದ್ರು. ಯಾಕೆ ಅಂತ ಅವರು ಕೇಳಿಲ್ಲ, ಇವರು ಹೇಳಲಿಲ್ಲ. ಅದಾಯಿತು, ಒಂದು ತಲೆ ಹೋಯಿತು, ಎರಡು ತಲೆ ಹೋಯಿತು. ನೆಕ್ಸ್ಟ್ ಮೂರನೇ ತಲೆ ಅವರ ಹಿರಿಯರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಬೆಕ್ಕು ಸತ್ತೋಗಿತ್ತು. ಈಗ ಇವ್ರಿಗೆ ಆ ಒಂದು ಫ್ಲಾಶ್ ಬ್ಯಾಕ್ ಇಟ್ಕೊಂಡು ಪಕ್ಕದ ಮನೆಯಿಂದ ಬೆಕ್ಕನ್ನು ತಂದು ಅಲ್ಲಿಟ್ಟು ಅದರ ಮೇಲೆ ಬುಟ್ಟಿಯನ್ನು ಮುಚ್ಚಿ ಈ ಒಂದು ಹಿರಿಯರ ಕೆಲಸವನ್ನು ಮಾಡೋದು. ಯಾಕೆಂದ್ರೆ ಇದು ನಮ್ಮ ಮನೆಯಲ್ಲಿ ಸಂಪ್ರದಾಯ, ನಮ್ಮ ತಂದೆ ಹಾಗೆ ಮಾಡ್ತಾ ಇದ್ರು, ನಮ್ಮ ತಾತ ಹಾಗೆ ಮಾಡ್ತಾ ಇದ್ರು. ಅಂದ್ರೆ ಯಾವುದನ್ನ ನೀವು ಅಳವಡಿಸ್ಕೋಬೇಕು, ಯಾವುದನ್ನ ನೀವು ಮಾಡಬೇಕು, ನಿಮಗದು ಗೊತ್ತಿರಬೇಕು. ಇಲ್ಲ ಅಂದ್ರೆ ಪ್ರಶ್ನೆಗಳ ಮೂಲಕ ಕೇಳಬೇಕು, ಇಲ್ಲ ಅಂದ್ರೆ ಆಧ್ಯಾತ್ಮಿಕವಾಗಿ ನೋಡಬೇಕು, ಪುಸ್ತಕಗಳನ್ನು ಓದಬೇಕು, ಚರ್ಚೆಗಳನ್ನು ಮಾಡಬೇಕು. ಇದರ ಮೂಲಕ ತಿಳ್ಕೊಂಡು ಯಾವ ವೈಜ್ಞಾನಿಕ ಹಿನ್ನೆಲೆಯನ್ನು ಉಳ್ಳಂತಹ ನಮಗೆ ಧನಾತ್ಮಕ ಶಕ್ತಿಯನ್ನು ತುಂಬುವಂತಹ ಶಾಸ್ತ್ರ ಸಂಪ್ರದಾಯಗಳಿದೆ ಅವನ್ನು ನೀವು ಒಂದು ಕಡೆಗೆ ಇಟ್ಟುಕೊಂಡು ಅವನ್ನು ನೀವು ಅಳವಡಿಸ್ಕೋಬೇಕು. ಯಾವುದು ಸುಮ್ಮನೆ ಗೊಡ್ಡು ಸಂಪ್ರದಾಯ ಅಥವಾ ಹೆದರಿಕೆ ಬೆದರಿಕೆಗೋಸ್ಕರವಾಗಿ ಹಿರಿಯರು ಮಾಡಿರ್ತಕ್ಕಂಥದ್ದು ಅನ್ನೋ ಅದನ್ನು ಒಂದು ಕಡೆಗೆ ಇಟ್ಕೊಂಡು ಯಾವುದನ್ನು ಆಚರಣೆ ಮಾಡಬೇಕು ಮಾಡಬಾರದು ಅಂತಕ್ಕಂಥ ವಿಶ್ಲೇಷಣೆಯನ್ನು ನಾವು ಮಾಡಬೇಕು. ಎಲ್ಲದನ್ನು ಬದಿಗೊತ್ತಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟಕ್ಕೆ ವೈಜ್ಞಾನಿಕ ಹಿನ್ನೆಲೆ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಇದೆ. ಗುರುಜಿ, ಹಾಗೆ ಈ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ ಹಾಗೆ ಮತ್ತೊಂದು ಪ್ರಶ್ನೆ ನಮ್ಮಲ್ಲಿ ಮೂಡಿದೆ. ಈ ಬರೀ ಮನುಷ್ಯರಿಗೆ ಮಾತ್ರ ದೃಷ್ಟಿ ಆಗತ್ತಾ, ಅಥವಾ ಮನೆಯಲ್ಲಿ ಸಾಕಿದಂತಹ ಪ್ರಾಣಿ ಪಕ್ಷಿಗಳಿಗೆ ಅವುಗಳಿಗೂ ಆಗತ್ತಾ, ಅಥವಾ ಅದಕ್ಕೆ ಆದ್ರೂ ಕೂಡ ಈ ಥರದ ಯಾವ್ದಾದ್ರು ಒಂದು ಮೆಥಡನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ದೃಷ್ಟಿ ಪರಿಹಾರ ಆಗತ್ತಾ? ನೋಡಿ, ಪ್ರಶ್ನೆ ಚೆನ್ನಾಗಿದೆ. ಇಲ್ಲಿ ಎರಡು ವಿಚಾರಗಳಿದೆ. ಒಂದು ವಿಚಾರ, ಮನುಷ್ಯನಿಗೆ ಮಾತ್ರ ಆಗತ್ತಾ ಪ್ರಾಣಿಗಳಿಗಾಗತ್ತಾ ಅಂತ. ಎಲ್ಲ ಜೀವಿಗಳಿಗೂ ಋಣಾತ್ಮಕತೆ ಧನಾತ್ಮಕದ ಶಕ್ತಿಯ ಹರಿವು ಪ್ರಭಾವ ವಲಯದಲ್ಲಿ ಇದ್ದೇ ಇರುತ್ತೆ. ಎರಡನೇದಾಗಿ, ಮನುಷ್ಯನಿಗೆ ಆದಾಗ ಅದನ್ನು ವ್ಯಕ್ತಪಡಿಸುವುದಕ್ಕೆ ತನ್ನದೇ ಆದಂಥ ರೀತಿ ನೀತಿ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಮಕ್ಕಳಾದರೆ ಅದು ಸತತವಾಗಿ ಅಳ್ತಾ ಇರತ್ತೆ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ರೊಚ್ಚಿಗಿದ್ದಿರುತ್ತೆ. ಅದನ್ನು ನೀವು ಸಮಾಧಾನ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನೀವು ಮಾಡಕ್ಕೆ ಹೋಗ್ತೀರಾ, ಅದು ಒಂದು. ಸ್ವಲ್ಪ ವಯಸ್ಕರ ಆದರೆ ಅವರು ಏನೋ ನನಗೆ ಸ್ವಲ್ಪ ಅನ್ಈಸಿನೆಸ್ ಆಗ್ತಾ ಇದೆ, ನನಗೆ ಸರಿ ಆಗ್ತಾ ಇಲ್ಲ, ಏನೋ ಒಂಥರ ಗೊಂದಲ ಮಾನಸಿಕವಾಗಿ ದೈಹಿಕವಾಗಿ ಅಂತ ಹೇಳ್ಕೋತಾರೆ. ಅಥವಾ ಇನ್ನೇನೋ ತಲೆನೋವು ಬಂತು ಅಂತಾರೆ, ಹೊಟ್ಟೆ ನೋವು ಬಂತಾರೆ, ಅದು ಯಾವುದೋ ಸಣ್ಣ ಪುಟ್ಟದ ಔಷಧೋಪಚಾರಗಳನ್ನು ಮಾಡಿಕೊಂಡ್ರೆ ಸರಿ ಹೋಗಲ್ಲ, ಆಗ ಈ ಥರದ್ದು ಆಗಿರ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೋಬೋದು. ಪ್ರಾಣಿಗಳಿಗೆ
ಹಾಗೆ ಗಿಡ ಮರ ಬಳ್ಳಿಗಳಿಗೂ ಕೂಡ ಗುರುಜಿ, ಕೆಲವೊಮ್ಮೆ ಕೆಲವೊಬ್ರು ಬಂದು ಹೋದ್ರೆ ಕೆಲವು ಬಗ್ಗು ಹೋಗೋದು ಅಥವಾ ಇದಾಗೋದು ಆ ತರದನ್ನು ಕೂಡ ನೋಡಿದ್ದೇವೆ. ಖಂಡಿತ ಖಂಡಿತ, ಅದೇ ಆ ವಿಚಾರವನ್ನು ಹೇಳಕ್ಕೋದೆ. ಪ್ರಾಣಿಗಳಿಗೆ ಅದಕ್ಕೆ ಹೇಳ್ಕೊಳಕ್ ಗೊತ್ತಾಗಲ್ಲ, ತಮ್ಮದೇ ಆದಂತ ರೀತಿಯಲ್ಲಿ ವ್ಯಕ್ತಪಡಿಸಕ್ ಹೋಗುತ್ತೆ, ಎಷ್ಟೊಂದ್ ಸರಿ ಅದು ಸಾಕಿರ್ತಕ್ಕಂಥ ಯಜಮಾನನಿಗೆ ಗೊತ್ತಾಗಲ್ಲ. ಅದಕ್ಕೆ ಪ್ರಕೃತಿ ಅಂತಹ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದೆ ಅಂದ್ರೆ ನಾಯಿ ಬೆಕ್ಕು ಹಸು ಇತ್ಯಾದಿ ಯಾವುದೋ ಒಂದು ಪ್ರಾಣಿಗಳನ್ನು ನೀವು ಹೊರಗಡೆ ಕರ್ಕೊಂಡು ಹೋದಾಗ ಅವು ತನ್ನದೇ ಆದಂತಹ ರೀತಿ ನೀತಿಯಲ್ಲಿ ಯಾವುದೋ ಒಂದು ಗಿಡ ಮರ ಹಸಿರನ್ನ ಏನೋ ಒಂದು ಹುಡುಕ್ಬಿಟ್ಟು ಹುಲ್ಲನ್ನೋ ಇನ್ನೇನೋ ಒಂದು ತಕ್ಷಣ ಹೋಗಿ ಹುಡುಕಿ ಆ ವಾಸನೆಯ ಮೂಲಕ ಅದನ್ನು ಗ್ರಹಿಸಿ ತಿನ್ಬಿಡುತ್ತೆ. ಆ ತಿನ್ನೋದ್ರ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ವಾಂತಿಯನ್ನೋ ಮತ್ತಾವುದೋ ರೀತಿಯಲ್ಲಿ ಆ ಒಂದು ಋಣಾತ್ಮಕ ಶಕ್ತಿಯನ್ನ ದೇಹದಿಂದ ಹೊರಗೆ ಹಾಕಿ ತಾವೇ ಮುಕ್ತರಾಗ್ತವೆ. ಅಂತಹ ಸಾಮರ್ಥ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಆ ಎಲೆಗಳ ಉದುರುವಿಕೆ, ಆ ತೊಗಟೆಗಳನ್ನ ಬಿಚ್ಚಿಕೊಳ್ಳೋದು, ಇನ್ಯಾವುದೋ ರೀತಿಯಲ್ಲಿ ಮರಗಿಡಗಳು ಮಾಡ್ಕೊಳ್ತವೆ, ಈ ರೀತಿಯಾಗಿ ಖಂಡಿತ ಆಗತ್ತೆ. ಅದಕ್ಕೆ ತನ್ನದೇ ಆದ ಸಾಮರ್ಥ್ಯ ಕೊಟ್ಟಿದೆ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡು ನೀವು ಅದನ್ನು ವಿಶ್ಲೇಷಣೆ ಮಾಡಿದಾಗ ನಮ್ಮ ವ್ಯಾಪ್ತಿಗೆ ಸಾಕಿರ್ತಕ್ಕಂಥ ಯಜಮಾನ ವ್ಯಾಪ್ತಿಗೆ ಗೊತ್ತಾದರೆ ನೀವು ಅವಕ್ಕೂ ಸಹ ದೃಷ್ಟಿಯನ್ನು ತೆಗೆದು ಆ ಕೆಲಸ ಕಾರ್ಯಗಳನ್ನು ಖಂಡಿತ ಮಾಡಬಹುದು. 100% ಕೆಲಸ ಖಂಡಿತ ಮಾಡುತ್ತೆ. ಗುರುಜಿ, ಇಷ್ಟೊತ್ತು ನೀವು ಸಾಕಷ್ಟು ವಿಚಾರಗಳನ್ನು ನೀವು ಹೇಳಿದ ಹಾಗೆ ನಾವು ಕೆಲವೊಂದನ್ನು ಮೂಢನಂಬಿಕೆ ಅಂತನೋ ಅಥವಾ ಹಿರಿಯರ ಭಯದಿಂದನೋ ಅಥವಾ ಅವರು ಆಚರಣೆ ಮಾಡ್ಕೊಂಡು ಬಂದಿದ್ರು, ನಾವು ಹಾಗೆ ಮುಂದುವರಿಸ್ಕೊಂಡು ಹೋದರೆ ಅವ್ರ ಥರ ನಾವು ಒಂದು ಜೀವನದ ಸುಖ ಶಾಂತಿಗಳನ್ನು ಅನುಭವಿಸ್ಬೋದು ಅನ್ನೋ ದೃಷ್ಟಿಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ನಮಗೆ ಅದು ಗೊತ್ತಿರಲಿಲ್ಲ, ಯಾಕಿರಬಹುದು, ಅದರ ಹಿನ್ನೆಲೆ ಏನು ಅಥವಾ ವೈಜ್ಞಾನಿಕ ಕಾರಣ ಏನು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನೀವು ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಈ ದಿನ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡುವಂಥ ಹಂತವನ್ನು ತಲುಪಿದ್ದೇವೆ. ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಇಂದಿನ ಈ ಕಾರ್ಯಕ್ರಮವನ್ನು, ಸಾಕಷ್ಟು ವಿಚಾರಗಳನ್ನು ನಾವು ಮತ್ತು ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಾರ ಈ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ಮತ್ತಷ್ಟು ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವಲಿಂಗಾಯ ನಮಃ.